ಕರ್ನಾಟಕ ಸರ್ಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ನಂದಿನಿ ಹಾಲಿನ ದರವನ್ನು ಹೆಚ್ಚು ಮಾಡಿದೆ ಪ್ರತಿ ಲೀಟರ್ ಹಾಲಿನ ದರ ಎರಡು ರೂಪಾಯಿ ಹತ್ತು ರೂಪಾಯಿಗೆ ಹೆಚ್ಚಾಗಿದೆ ಅಂತ ಕೆಎಂಎಫ್ ನ ಅಧ್ಯಕ್ಷ ಭೀಮ ತಿಳಿಸಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿತ್ತು ಇದೀಗ ಕೆಎಂಎಫ್ ಹಾಲಿನ ದರವನ್ನ ಕೂಡ ಹೆಚ್ಚಳ ಮಾಡಿದೆ ಹಾಲಿನ ದರದ ಜೊತೆಗೆ ಪ್ರತಿ ಪ್ಯಾಕೆಟ್ ನಲ್ಲಿ ಐವತ್ತು ಎಂಎಲ್ ಹಾಲು ಕೂಡ ಹೆಚ್ಚಳ ಮಾಡಲಿದೆ ಹೀಗಾಗಿ ಇನ್ನು ಮುಂದೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ನಲ್ಲಿ ಐವತ್ತು ಎಂಎಲ್ ಹೆಚ್ಚು ಬರಲಿದ್ದು ಒಟ್ಟು ಐದನೂರ ಐವತ್ತು ಎಂಎಲ್ ಹಾಲು ಸಿಗಲಿದೆ ನಾಳೆಯಿಂದ ಪರಿಷ್ಕೃತ ದರ ಜಾರಿಗೊಳಿಸಲಾಗಿದೆ ಈ ಬಗ್ಗೆ ಕೆಎಂಎಫ್ ನಾಯ್ಕ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಲಕ್ಷ ಲೀಟರ್ ಹಾಲು ಸಂಗ್ರಹ ಸದ್ಯದಲ್ಲೇ ಒಂದು ಕೋಟಿ ಸಂಗ್ರಹದ ಗುರಿಯನ್ನ ಮುಟ್ಟಲಿದ್ದೇವೆ ಇದು ಒಂದು ದಾಖಲೆ ರಾಜ್ಯದ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರು ಇದಕ್ಕೆ ಕಾರಣ ಸದ್ಯದ ಶೇಖರಣೆಯಲ್ಲಿ ಮೂವತ್ತು ಲಕ್ಷ ಪೌಡರ್ ಗೆ ಕಳಿಸ್ತಾ ಇದ್ದೇವೆ ಇದರಲ್ಲಿ ನಮ್ಮ ಬಂಡವಾಳ ಸ್ವಲ್ಪ ಡೆಡ್ ಆಗ್ತಾ ಇದೆ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರು ಗ್ರಾಹಕರಿಗೆ ತೊಂದರೆ ಆಗ್ಬಾರ್ದು ಇಬ್ರು ಕೂಡ ನಮಗೆ ಎರಡು ಕಣ್ಣು ಹಾಗೆ ಲೀಟರ್ಗೆ ಸದ್ಯ ಗ್ರಾಹಕರಿಗೆ ನಲವತ್ತೆರಡು ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಎಂಎಲ್ ಬರ್ತಾ ಇದ್ದ ಹಾಲು ಇನ್ಮೇಲೆ ಎಂಎಲ್ ಗೆ ಏರಿಕೆ ಅಂದ್ರೆ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ನಲ್ಲಿ ಐವತ್ತು ಎಂಎಲ್ ಸೇರ್ಪಡೆಯಾಗಿ ಒಂದು ಲೀಟರ್ ಐವತ್ತು ಎಂಎಲ್ ಹಾಲು ಆಗಲಿದೆ ಹಾಗಾಗಿ ಹೆಚ್ಚುವರಿ ಹಾಲಿಗೆ ಎರಡು ರೂಪಾಯಿ ಹೆಚ್ಚಳವನ್ನ ಮಾಡಿದ್ದೇವೆ ಹಾಲು ಹೆಚ್ಚಳ ಮಾಡಿದ್ದಕ್ಕೆ ಎರಡು ರೂಪಾಯಿ ದರವನ್ನ ಏರಿಕೆ ಮಾಡಿದ್ದೇವೆ ಅಂತ ಕೆಎಂಎಫ್ ನ ಅಧ್ಯಕ್ಷರು ತಿಳಿಸಿದ್ದಾರೆ ಹಾಲಿನ ದರ ಮಾತ್ರ ಹೆಚ್ಚಳ ಮಾಡಲಾಗಿದೆ ಮೊಸರಿಗೆ ಈ ಹಿಂದಿನ ದರವೇ ಅನ್ವಯವಾಗುತ್ತದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಹಾಲಿನ ಹೊಸ ದರ ಪಟ್ಟಿ ಹೇಗಿದೆ ಅಂತ ನೋಡೋದಾದ್ರೆ ನೀಲಿ ಪ್ಯಾಕೆಟ್ ಹಾಲು ರೂಪಾಯಿ ನೀಲಿ ಪ್ಯಾಕೆಟ್ ಟೋನ್ ಹಾಲು ನಲ್ವತ್ ಮೂರರಿಂದ ನಲವತ್ತೈದು ರೂಪಾಯಿ ಆರೆಂಜ್ ಪ್ಯಾಕೆಟ್ ಹಾಲು ನಲವತ್ತಾರರಿಂದ ನಲವತ್ತೆಂಟು ರೂಪಾಯಿ ಆರೆಂಜ್ ಸ್ಪೆಷಲ್ ಹಾಲು ನಲವತ್ತೆಂಟರಿಂದ ಐವತ್ತು ರೂಪಾಯಿ ಶುಭಂ ಹಾಲು ನಲವತ್ತೆಂಟರಿಂದ ಐವತ್ತು ರೂಪಾಯಿ ಸಮೃದ್ಧಿ ಹಾಲು ರೂಪಾಯಿ ಶುಭಂ ಗೋಲ್ಡ್ ಹಾಲು ರೂಪಾಯಿ ಶುಭಂ ಡಬಲ್ ಟೋನ್ ಹಾಲು ನಲ್ವತ್ತೊಂದರಿಂದ ನಲವತ್ ರೂಪಾಯಿಗೆ ಏರಿಕೆ ಆಗಿದೆ ಹದಿನೈದು ಪರ್ಸೆಂಟ್ ಹಾಲು ಸಂಗ್ರಹ ಹೆಚ್ಚಳ ಆದರೆ ಅದನ್ನ ಮಾರಾಟ ಮಾಡುವ ದೃಷ್ಟಿಯಿಂದ ಪ್ರತಿ ಪ್ಯಾಕೆಟ್ಗೆ ಐವತ್ತು ಎಂಎಲ್ ಹೆಚ್ಚುವರಿ ಹಾಲನ್ನ ಪ್ಯಾಕೆಟ್ ನಲ್ಲಿ ಇರಿಸಲಾಗ್ತಾ ಇದೆ ಹಾಗಾಗಿ ಹೆಚ್ಚುವರಿ ಹಾಲನ್ನ ನೀಡಿ ಎರಡು ರೂಪಾಯಿ ಹೆಚ್ಚಳವನ್ನ ಮಾಡಿ ಇದು ದರ ಏರಿಕೆ ಅಲ್ಲ ಪ್ರತಿ ಪ್ಯಾಕೆಟ್ಗೆ ಹೆಚ್ಚುವರಿ ಹಾಲಿನ ಸೇರಿಸಿ ದರವನ್ನ ಏರಿಕೆ ಮಾಡಿದ್ದೇವೆ ಅಂತ ಕೆಎಂಎಫ್ ಸಮರ್ಥನೆಯನ್ನ ಮಾಡಿಕೊಂಡಿದೆ